हाय फ्रेंड्स एल्लरिगू टॉप एंड सुपर अकाडमी स्वागत। इवत्तु आरने तरगतियिंद हत्तने तरगतिय वीडियो सरणियल्लि प्रमुखवागिरतक्कंत ऐळु खंडगळल्लि ऐशिया मत्तु आफ्रिकाद खंडगळ बग्गे फुल माहितियन्न तिळिदुकोळ्ळोण स्नेहितरे। मुंदे इन्नु ई ऐळु खंडगळ बग्गे संपूर्णवागिरतक्कंत माहितियन्न मुंदिन वीडियोदल्लि तिळिदुकोळ्ळोण। नीवु नम्म चानल अन्नु सब्स्क्राइब माड्कोळ्ळदिद्रे ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹೊಸ ನೋಟಿಫಿಕೇಶನ್ ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ। ಹಾಗೆ ಈ ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ ಯೂಸ್ ಆಗುತ್ತೆ। ಮೊದಲನೆಯದಾಗಿ ಏಷ್ಯಾ ಖಂಡ, ಭೂಮಿಯು ಜಿಯಾಲ್ಡ್ ಆಕಾರದಲ್ಲಿದೆ। ಚೀನಾದ ನೈಋತ್ಯಕ್ಕೆ ಯನ್ನಾನ್ ಪ್ರಸ್ಥಭೂಮಿ ಇದೆ। ರಬ್ಬರ್ ಮತ್ತು ಚಹಾ ಉತ್ಪಾದನೆಗೆ ಏಷ್ಯಾ ಖಂಡ ಮುಂದೆ ಇದೆ ಸ್ನೇಹಿತರೆ। ಪ್ರಪಂಚದಲ್ಲಿ ಕಬ್ಬು ಬೆಳೆಗೆ ಎರಡನೇ ಸ್ಥಾನ ಇದೆ ನಮ್ಮ ಭಾರತ। ಅಕ್ಟೋಬರ್ ಟು ಮಾರ್ಚ್ ಚಳಿಗಾಲ ಇರುತ್ತದೆ, ಏಪ್ರಿಲ್ ಟು ಸೆಪ್ಟೆಂಬರ್ ಬೇಸಿಗೆ ಕಾಲ ಇರುತ್ತದೆ ಈ ಏಷ್ಯಾ ಖಂಡದಲ್ಲಿ। ಜನವರಿಯಲ್ಲಿ ಸೈಬೀರಿಯಾದ ಮಾರ್ಕೆಯಾನಸ್ ಎಂಬ ಪ್ರದೇಶದಲ್ಲಿ ಕನಿಷ್ಠ ಉಷ್ಣಾಂಶವನ್ನು ದಾಖಲಿಸಿದೆ। ಭಾರತದ ಮೇಘಾಲಯ ರಾಜ್ಯದ ಮೌನ್ಸೂನ್ ರಾಮ್ ಎಂಬಲ್ಲಿ ಪ್ರಪಂಚದ ಅತಿ ಹೆಚ್ಚು ಮಳೆ ಪಡೆಯತಕ್ಕಂತಹ ಪ್ರದೇಶವಾಗಿದೆ ಈ ಮೌನ್ಸೂನ್ ರಾಮ್। ಸೌದಿ ಅರೇಬಿಯಾ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸತಕ್ಕಂತಹ ದೇಶವಾಗಿದೆ ಈ ಸೌದಿ ಅರೇಬಿಯಾ। ಸಂಕುವಿನಾಕಾರದ ಮರಗಳು ಅಂದ್ರೆ ಕ್ಯೂನಿಫಾರಂ, ಇವುಗಳು ಟೈಕ್ ಅರಣ್ಯಗಳಂತಲೂ ಈಕೆ ಕರೀತಾರೆ ಶಂಕುವಿನಾಕಾರದ ಮರಗಳಿಗೆ। ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಮುಂದಿದೆ, ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಚೀನಾ ಮುಂದಿದೆ। ಸ್ನೇಹಿತರೆ, ಇದು ಆರನೇ ತರಗತಿಯ ಫಸ್ಟ್ ಸೆಮ್ ಬುಕ್ಕಿನಲ್ಲಿ 157ನೇ ಪುಟದಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ತಿಳಿದಿರಲಿ ಅಂತ। ಈ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ। 4.2 ಬಿಲಿಯನ್ ಏಷ್ಯಾ ಖಂಡದ ಜನಸಂಖ್ಯೆವಿದೆ। 1956ರಲ್ಲಿ ಏಷ್ಯಾದ ಜನಸಂಖ್ಯೆ 4.1 ಬಿಲಿಯನ್ ಇತ್ತು। ಏಷ್ಯಾದ ಜನಸಾಂದ್ರತೆ 96. ಏಷ್ಯಾದ ಅತ್ಯಂತ ಎತ್ತರವಾದ ಬಿಂದು ಮೌಂಟ್ ಎವರೆಸ್ಟ್ 8848, ಅದು ಈಗ 8850 ಆಗಿದೆ ಅಂತ ಹೇಳ್ತಾ ಇದ್ದಾರೆ। ಇನ್ನೂ ಯಾವುದೇ ರೀತಿಯ ಗೌರ್ಮೆಂಟ್ನಲ್ಲಿ ಆ್ಯಡ್ ಆಗಿಲ್ಲ ಸ್ನೇಹಿತರೆ। ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರ ಟಿಬೆಟ್, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ, ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ ಈ ಟಿಬೆಟನ್ನು। ಬೈಕಲ್ ಸರೋವರ, ಪ್ರಪಂಚದ ಆಳವಾಗಿರ್ತಕ್ಕಂತಹ ಸರೋವರ, ಇದು 2019 SDA ಕ್ವಶನ್ ಪೇಪರ್ನಲ್ಲಿ ಕೇಳ್ತಕ್ಕಂಥದ್ದು। ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್, ಈ ಅಷ್ಟು ಪಾಯಿಂಟ್ಸ್ಗಳಲ್ಲಿ ಎಲ್ಲವೂ ಕೂಡ ಎಕ್ಸಾಮ್ನಲ್ಲಿ ಬಿದ್ದಿದ್ದಾವೆ। ಯಾವುದಾದ್ರೂ ಬಿದ್ದಿಲ್ಲಪ್ಪ ಅಂದರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ಎಲ್ಲವೂ ಬಿದ್ದಿದ್ದಾವೆ। ಇದು ಆರನೇ ತರಗತಿಯ ಫಸ್ಟ್ ಸೆಮಿಸ್ಟ್ರಿಯ 157ನೇ ಪುಟದಲ್ಲಿರ್ತಕ್ಕಂತಹ ಮಾಹಿತಿ, ಬೇಕಾದರೆ ನೀವು ಒಂದ್ಸಲ ಚೆಕ್ ಮಾಡಿ। ಎರಡನೆಯದಾಗಿ ಆಫ್ರಿಕಾ ಖಂಡ, ಇದು ಅತ್ಯಂತ ಎರಡನೆಯ ದೊಡ್ಡ ಖಂಡವಾಗಿದೆ। ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ, ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ ಈ ಆಫ್ರಿಕಾ ಖಂಡವನ್ನು। ಈ ಆಫ್ರಿಕಾ ಖಂಡದಲ್ಲಿ 52 ದೇಶಗಳಿವೆ, ಇದನ್ನು ಕೇಂದ್ರೀಯ ಖಂಡ ಅಂತೇಳಿ ಕರೀತಾರೆ। ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಖಂಡ ಅಂತೇಳಿ ಕರೀತಾರೆ। ಟಾಂಗನಿಕ್ ಸರೋವರವು ಪ್ರಪಂಚದ ಎರಡನೆಯ ಅತಿ ಆಳವಾಗಿರ್ತಕ್ಕಂತಹ ಸರೋವರ, ಬೈಕಲ್ ಸರೋವರ ಅತ್ಯಂತ ಆಳವಾಗಿರುವುದು, ಎರಡನೇದು ಟಾಂಗನಿಕ್ ಸರೋವರ। ವಿಕ್ಟೋರಿಯಾ ಸರೋವರ ಆಫ್ರಿಕಾದ ಬಹುದೊಡ್ಡ ಸರೋವರವಾಗಿದೆ, ವಿಕ್ಟೋರಿಯಾ ಆಫ್ರಿಕಾ ಖಂಡದ ಬಹುದೊಡ್ಡ ಸರೋವರವಾಗಿದೆ। ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮೆಂಜಿರೋ, ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮೆಂಜಿರೋ। ಆಫ್ರಿಕಾದ ಅತ್ಯಂತ ತಗ್ಗು ಪ್ರದೇಶ ಅಸಲ್, ಇದನ್ನು ಇನ್ನೊಂದು ಹೆಸರಿನಲ್ಲಿ ಕರೀತಾರೆ ಜಿಬೋಟಿ ಅಂತ, ಜಿಬೋಟಿ ಸರೋವರ, ಇದು ಅತ್ಯಂತ ತಗ್ಗು ಪ್ರದೇಶವಾಗಿದೆ। ಎರಡು ವಿಶಾಲವಾದ ಭೂರಾಶಿಯನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಯನ್ನು ಪ್ರತ್ಯೇಕಿಸುವ ಕಿರಿದಾದ ಭಾಗವೇ ಭೂಕಂಠ ಎನ್ನುವರು। ನೈಲ್ ನದಿಗೆ ನಿರ್ಮಿಸುವ ಅಣೆಕಟ್ಟು, ನೈಲ್ ನದಿಗೆ ನಿರ್ಮಿಸಿರುವ ಅಣೆಕಟ್ಟು ಅಸ್ವಾಲ್, ಈ ನೈಲ್ ನದಿ ಜಗತ್ತಿನ ಅತ್ಯಂತ ಉದ್ದವಾಗಿರ್ತಕ್ಕಂತಹ ನದಿ, ಈ ನದಿಗೆ ಅಸ್ವಾನ್ ಎಂಬ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ। ಕಾಂಗೋ ನದಿಯನ್ನು ಲುಆಪುಲಾ, ಲುಆಪುಲಾ ಅಂತೇಳಿ ಕರೀತಾರೆ।
ಮೊದಲು ಮಾನವ ಹುಟ್ಟಿದ್ದು ಈ ದಕ್ಷಿಣ ಆಫ್ರಿಕಾದ ಖಂಡದಲ್ಲಿ ವಜ್ರ ಈ ಖಂಡದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಮಾನವ ಹುಟ್ಟಿದ್ದು ಕೂಡ ಆಫ್ರಿಕಾ ಖಂಡದಲ್ಲಿ ವಜ್ರ ಹೆಚ್ಚಾಗಿ ಉತ್ಪಾದನೆ ಆಗೋದು ಕೂಡ ಆಫ್ರಿಕಾ ಖಂಡದಲ್ಲಿ ಸ್ನೇಹಿತರೆ ನಾವು 1ನೇ ತರಗತಿಯಿಂದ ಓದ್ತಾ ಬಂದಿದ್ದೇವೆ ನಿಮಗೆ ತಿಳಿದಿರಲಿ ನಿಮಗೆ ತಿಳಿದಿರಲಿ ಅಂತ ಅದರ ಕಡೆ ನೋಡ್ತಾನೂ ಇರಲಿಲ್ಲ ನಾವು ಅದನ್ನ ಈಗ ಓದುವಂತ ಪರಿಸ್ಥಿತಿ ಬಂದಿದೆ ಇರಲಿ ನೋಡ್ಕೊಳ್ಳೋಣ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿ ಲಿಬಿಯಾದ ಅಜೀಜಿಯಾದಲ್ಲಿ ಪ್ರಪಂಚದ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲೆಯಾಗಿದೆ ಅಜೀಜಿಯಾದಲ್ಲಿ ಪ್ರಪಂಚದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದೆ ಆಫ್ರಿಕಾದಲ್ಲಿ ಬೇ ಅಬ್ಯಾಬ್ ಎಂಬ ಬಾಟಲಿಯ ಆಕಾರದ ಮರವಿದೆ ಫಿಗ್ಮಿಗಳು ಪ್ರಪಂಚದಲ್ಲಿಯೇ ಅತ್ಯಂತ ಗಿಡ್ಡ ಜನರಿದ್ದಾರೆ ಇವರು ಕಾಂಗೋ ಕಣಿವೆಯಲ್ಲಿ ವಾಸವಾಗಿರ್ತಾರೆ ಜಗತ್ತಿನ ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ ಇದು ಆಫ್ರಿಕಾ ಖಂಡದ ಕಲಹರಿ ಮರುಭೂಮಿಯಲ್ಲಿ ವಾಸವಾಗಿರುತ್ತದೆ ಓಕೆ ಸ್ನೇಹಿತರೆ ಇವತ್ತು ಖಂಡಗಳಲ್ಲಿ ಎರಡು ಪ್ರಮುಖ ಖಂಡಗಳನ್ನು ತಿಳ್ಕೊಂಡಿದ್ದೇವೆ ಇನ್ನೂ ಅಷ್ಟು ಖಂಡಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇದು ಸರಣಿ ವಿಡಿಯೋ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ಸ್ನೇಹಿತರೆ ನೀವು ಓಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ